ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ನಿಮ್ಮ ಅನಿತಾ. ವೆಲ್ಕಮ್ ಬ್ಯಾಕ್ ಟು ಅನಿ ಓಮ್ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಒಂದು ಬೇಕ್ರಿ ಸ್ಟೈಲಲ್ಲಿ ಮಸಾಲಾ ಬ್ರೆಡ್ ಟೋಸ್ಟ್ ಮಾಡುವಂಥ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ರೆಸಿಪಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಯಾಕೆಂದರೆ ನಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಈ ಬೇಕ್ರಿ ಸ್ಟೈಲಲ್ಲಿರುವಂಥ ಬ್ರೆಡ್ ಟೋಸ್ಟು. ಸೊ ಇದನ್ನು ಇಂಟ್ರೆಸ್ಟಿಂಗ್ ಆಗಿರೋಂಥ ಒಂದು ಒಳ್ಳೆ ರೆಸಿಪಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಾಗಾದರೆ ಬನ್ನಿ ನೋಡೋಣ ಮಾಡೋ ಪ್ರೊಸೆಸ್ಸು. ಫಸ್ಟ್ ಒಂದು ಬಾಣಲೆಗೆ ಒಂದು 3-4 ಟೀಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ತಿದ್ದೀನಿ, ಇದು ಮಸಾಲ ರೆಡಿ ಮಾಡ್ಕೊಳ್ಳಿಕ್ಕೋಸ್ಕರ. ತದನಂತರ ಇದಕ್ಕೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು 1/2 ಟೀಸ್ಪೂನ್ ಆಗೋಷ್ಟು ಸಾಸಿವೆ ಆ್ಯಡ್ ಮಾಡಿಕೊಂಡು ಎರಡು ಸಿಡಿಯಾಗಿ ಬಿಡೋಣ. ಇದೆರಡು ಸಿಡಿದ ನಂತರ ಒಂದು 2 ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಎಲ್ಲ ಸ್ವಲ್ಪ ಬಾಡಲಿ ಹಸಿಮೆಣಸಿನ್ಕಾಯಿ, ಅಲ್ಲಿವರೆಗೂ ನೆಕ್ಸ್ಟ್ ಐಟಮ್ ಆ್ಯಡ್ ಮಾಡೋದು ಬೇಡ. ಬಾಡಿದ ನಂತರ ಒಂದು 1/2 ಕಪ್ ಆಗುವಷ್ಟು ಆನಿಯನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆನಿಯನ್ ಬ್ರೌನ್ ಆಗಬಾರ್ದು, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ಅಯ್ಯಂಗರ್ ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟ್ ಇರುತ್ತಲ್ಲ, ಅದೇ ಥರ ಟೇಸ್ಟ್ ಸಿಗುತ್ತೆ ನಿಮಗೆ, ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಈ ರೀತಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ನಂತರ ಒಂದು 1/2 ಕಪ್ ಆಗೋಷ್ಟು ಹಣ್ಣಾಗಿರುವಂಥ ಟೊಮೊಟೊನ ಪೀಸಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ಸೊ ನಾವೆಲ್ಲರೂ ಬೇಕ್ರಿಯಲ್ಲಿ ಹೋದಾಗ ಖಂಡಿತ ಇದನ್ನು ಟೇಸ್ಟ್ ಮಾಡಿರ್ತೀವಲ್ಲ, ಸೊ ಮನೇಲಿ ಈ ಥರ ಮಾಡಿ ನೋಡಿ, ಖಂಡಿತ ನಿಮ್ಗೆ ಅದೇ ಟೇಸ್ಟ್ ಸಿಗುತ್ತೆ. ನೋಡಿ ಈ ಥರ ಮೆತ್ತಗಾಗಬೇಕು ಟೊಮೊಟೊ, ಕರೆಕ್ಟಾಗಿದೆ ಇದು ಇವಾಗ ಆಗಿರೋಂಥದ್ದು. ಸೊ ತದನಂತರ ನಾವಿಲ್ಲಿ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಕ್ಯಾಪ್ಸಿಕಮ್ ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ನಾನು ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾ ಇಲ್ಲ. 1/2 ಕಪ್ ಆಗೋಷ್ಟು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ತುರಿ ಆ್ಯಡ್ ಮಾಡಿದ್ದೀನಿ. ತದನಂತರ ಒಂದು 1/2 ಕಪ್ ಆಗೋಷ್ಟು ಕ್ಯಾಬೇಜ್ನ ಎಲೆಕೋಸ್ನ ತುರಿದು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಸ್ಟ್ರೈಟಾಗಿ ತುರಿರಿ, ತರಕಾರಿ ತುರಿಯುವಂಥದ್ರಲ್ಲಿ ಅಥವಾ ಕ್ಯಾರೆಟ್ ತುರಿಯುವಂಥದ್ರಲ್ಲಿ ಈ ಥರ ಬರುತ್ತೆ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ತುಂಬ ಓವರ್ ಕುಕ್ ಮಾಡಬಾರ್ದು, ಇದನ್ನು ಕರೆಕ್ಟಾಗಿ ಕುಕ್ ಮಾಡ್ಕೋಬೇಕು. ಒಂದು 5-6 ನಿಮಿಷ ಇದು ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ. ತುಂಬ ಓವರ್ ಕುಕ್ ಆಯಿತು ಅಂತಂದರೆ ತಿನ್ನೋಕ್ಕೆ ಅಷ್ಟೊಂದು ಮಜಾ ಇರೋಲ್ಲ. ಇವಾಗ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. 1/4 ಟೀಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ತದನಂತರ 1/2 ಟೀಸ್ಪೂನ್ ಆಗೋಷ್ಟು ಚಾಟ್ ಮಸಾಲ, 1/2 ಟೀಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿನ ಫ್ರೆಶಾಗಿ ರುಬ್ಕೊಂಡು ಅಥವಾ ಕುಟ್ಕೊಂಡು ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇನ್ನು 1/2 ಟೀಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ, ತದನಂತರ ಖಾರಕ್ಕೆ 1/2 ಟೀಸ್ಪೂನ್ ಆಗೋಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾವು ಆಲ್ರೆಡಿ ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿದ್ದೀವಿ ಮತ್ತು ಪೆಪ್ಪರ್ ಪುಡಿ ಕೂಡ ಆ್ಯಡ್ ಮಾಡಿದ್ದೀವಿ. ತದನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆವಾಗಲೇ ಹೇಳಿದಾಗೆ ಒಂದು 5-6 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕಾಗತ್ತೆ. ತುಂಬ ಓವರ್ ಕುಕ್ ಮಾಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನೆಲ್ಲ ಮಿಕ್ಸ್ ಆಗೋ ರೀತಿಲಿ. ನೋಡಿ, ಒಂದು 5-6 ನಿಮಿಷ ಆದಮೇಲೆ ಚೆನ್ನಾಗಿ ಕುಕ್ ಆಗಿದೆ, ಬಾಡಿದೆ ಎಲ್ಲ. ಸೊ ಈ ರೀತಿಯೇ ಇರಬೇಕಾಗತ್ತೆ. ನಿಮ್ಗೆ ಇವಾಗ ಸ್ಟೇಜಲ್ಲಿ ಈ ಸ್ಟೇಜಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ಮಕ್ಳಿಗೆ ಮಾಡ್ಕೊಡೋಂಗಿದ್ರೆ 1 ಟೀಸ್ಪೂನ್ ಅಥವಾ 2 ಟೀಸ್ಪೂನ್ ಕೆಚಪ್ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈಗ ಮಸಾಲ ರೆಡಿ ಆಗಿದೆ, ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ. ಬ್ರೆಡ್ಡಿಗೆ ಫಸ್ಟ್ ನಾನು ರೆಗ್ಯುಲರ್ ಬ್ರೆಡ್ ತೊಗೊಂಡಿದ್ದೀನಿ, ನೀವು ಪರ್ಟಿಕ್ಯುಲರಾಗಿ ಸ್ಯಾಂಡ್ವಿಚ್ ಬ್ರೆಡ್ ಕೂಡ ತೊಗೋಬೋದು, ಅಗಲ ಇರೋವಂಥದ್ದು. ನಾನಿಲ್ಲಿ ತುಪ್ಪ ಅಪ್ಲೈ ಮಾಡ್ತಿದ್ದೀನಿ, ನೀವು ಬಟರ್ ಕೂಡ ಅಪ್ಲೈ ಮಾಡ್ಕೋಬೋದು. ಎರಡೂ ಸೈಡ್ ಅಪ್ಲೈ ಮಾಡಿಕೊಂಡು ನಾವು ಟೋಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಬೆಣ್ಣೆ ಅಥವಾ ತುಪ್ಪ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮೀಡಿಯಮಾಗಿ ಅಪ್ಲೈ ಮಾಡಿದ್ದೀನಿ ನೋಡಿ, ಈ ರೀತಿಯಾಗಿ. ಸೊ ಇವಾಗ ಚೆನ್ನಾಗಿ ಬಿಸಿ ಇರುವಂಥ ತವಾಗೆ ಪ್ಲೇಸ್ ಮಾಡಿಕೊಂಡು ಎರಡೂ ಸೈಡ್ ಚೆನ್ನಾಗಿ ಟೋಸ್ಟ್ ಆಗೋವರೆಗೂ ಟೋಸ್ಟ್ ಮಾಡ್ಕೋಬೇಕು. ತುಂಬ ಕಪ್ಪಾಗೋ ರೀತಿ ಮಾಡ್ಕೋಬಾರ್ದು, ಮೀಡಿಯಮಾಗಿ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ತಿರುಗಿಸ್ಕೊತ ಎರಡೂ ಸೈಡು ಟೋಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಇರಬೇಕು, ಇದು ಕರೆಕ್ಟಾಗಿದೆ ತೋರಿಸ್ತೇನೆ ನೋಡಿ, ಇಷ್ಟಾದರೆ ಸಾಕಾಗತ್ತೆ. ಸೊ ಇವಾಗ ನಾವು ಬ್ರೆಡ್ನ ಪ್ಯಾನ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಮಸಾಲ ಆ್ಯಡ್ ಮಾಡಿಕೊಂಡು ಒಂದು 30-40 ಸೆಕೆಂಡು ಇದನ್ನು ಇದೇ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬಿಸಿ ಆದಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಹಂಗಾಗಿ ಇದು ನೀವು ಮಕ್ಕಳು ಕೊಡೋಂಗಿದ್ರೆ ಕೆಚಪ್ ಜೊತೆ ಕಾಂಬಿನೇಷನಾಗಿ ಕೊಡ್ಬೋದು, ಇಲ್ಲ ದೊಡ್ಡವ್ರಿಗೆ ಪರ್ಟಿಕ್ಯುಲರಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ತಿದ್ದಾರೆ ಅಂತಂದರೆ ಒಂದು ಕಪ್ ಆಫ್ ಕಾಫಿ ಅಥವಾ ಟೀ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಸಖತ್ತಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ. ಟ್ರೈ ಮಾಡಿ ತಿಳಿಸ್ತೀರಾ ನನಗೂ ಹೇಗೆ ಬಂತು ಅಂತ. ನಾವು ಬೇಕ್ರಿನ ಇವಾಗ ಮಿಸ್ ಮಾಡ್ಕೋತಾ ಇದ್ದೀವಲ್ಲ ಇವಾಗ ಇರೋ ಸಿಚುಯೇಷನ್ಗೆ. ಸೊ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ, ಎಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ.
ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಸಿದ್ರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಂಥ ಬೆಲ್ ಐಕನ್ನೇ ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ನಾನು ಅಪ್ಡೇಟ್ ಮಾಡುವಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನನ್ನ ವಿಡಿಯೋಸ್ ಬಗ್ಗೆ ನೀವೇನಾದರೂ ಸಜೆಷನ್ಸ್ ಕೊಡೋಂಗಿದ್ರೆ ಖಂಡಿತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೋದು, ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಖಂಡಿತ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.